ಪಾಟೀಲ್ ಸರ್ ಆಗಲೇ ಹೇಳಿದ್ದಾರೆ, ಆಮೇಲೆ ನಮ್ಮ ತಂಡದಲ್ಲಿರೋ ಎಲ್ಲ ನಾಯಕ ನಟರು ನಾಯಕಿಯರೆಲ್ಲ ಮಾತಾಡಾಗಿದೆ ಅನ್ಸುತ್ತೆ. ಸೊ ಒಂದು ವಿಷಯ ಇಷ್ಟಪಡ್ತೀನಿ ಅಂದರೆ, ಒಂದು ಕನಸು ಕಟ್ಕೊಂಡಿದ್ದೆ ನಾನು, ಸಿನಿಮಾ ಡೈರೆಕ್ಟ್ ಮಾಡಬೇಕು ಅನ್ನೋದು ಒಂದು ಕನಸು ಕಟ್ಕೊಂಡಿದ್ದೆ. ತುಂಬ ವರ್ಷ ಅದಕ್ಕೆ ಶ್ರಮಪಟ್ಟು, ಒಂದು ಪರ್ಸಿವರೆನ್ಸ್ ಅಂತ ಹೇಳ್ತಾರಲ್ಲ, ಏನಾದರೂ ಏನು ಆಗದೇ ಇದ್ರೂ ಅದನ್ನು ಕಾನ್ಸ್ಟೆಂಟ್ ಆಗಿದ್ದೀನಿ ಮಾಡಬೇಕು ಅಂತ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಒಂದು ವಿಷಯ ಅಲ್ಲೂ ಓದಿದ್ದೆ ನಾನು, ತುಂಬ ಪ್ರೀತಿಯಿಂದ ಏನಾದ್ರು ವಿಷಯ ಮಾಡಿದ್ರೆ ಅದು ಯಾವತ್ತೊಂದು ದಿವಸ ಸಿಗುತ್ತೆ ನಿಮಗೆ, ನೀವು ಪಡಿಬೋದು. ಸೊ ಸಿನಿಮಾ ಡೈರೆಕ್ಷನ್ ಅನ್ನೋದು ನನಗೆ ತುಂಬ ಇಷ್ಟವಾದಂಥ ಒಂದು ವಿಷಯ. ಸೊ ಇವತ್ತು ಅದು ಆಗ್ತಾ ಇದೆ, ಅದಕ್ಕೆ ಪಿ ಸಿ ಪಾಟೀಲ್ ಸರ್ಗೆ, ಆಮೇಲೆ ವನಜಮ್ಮಗೆ, ಇಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಎಲ್ಲರೂ ಕೇಳ್ತಾಯಿದ್ರು, ಓ ಇಷ್ಟೊಂದು ಚಾರ್ಜ್ ಕಾಸ್ಟ್ ಇದೆ, ಹೆಂಗೆ ಮಾಡ್ತೀರಾ, ಏನು ಮಾಡ್ತೀಯಾ, ಅದು ಇದು ತುಂಬ ಪ್ರಶ್ನೆಗಳು ಬಂತು ನನಗೆ. ಪ್ರಾಬ್ಲಿ ನಿಮ್ಮ ತಲೆಯಲ್ಲೂ ಅದೇ ಇರ್ಬೋದು ಅಂತ ನೀವು ಕೇಳಬಹುದು. ಸೊ ನನಗೇನಾಯಿತು ಅಂದರೆ, ನನಗೆ ಪಾತ್ರಗಳು ಬರಿತಾ ಹೋದಾಗ ನನ್ನ ಟೀಮ್ ಜೊತೆ, ಆಬ್ವಿಯಸ್ಲಿ ನನಗೊಂದು 5-6 ಜನ ರೈಟರ್ಸ್ ಟೀಮ್ ಇದ್ದಾರೆ. ಇದು ಇಷ್ಟು ದೊಡ್ಡ ಕಥೆಯನ್ನು, ಇಷ್ಟು ದೊಡ್ಡ ಪಾತ್ರಗಳನ್ನ ಇಷ್ಟು ಒಳ್ಳೆ ಸ್ಕೆಚ್ ಮಾಡೋದಕ್ಕೆ ನನಗೆ ಒಳ್ಳೆ ರೈಟರ್ಸ್ ಟೀಮ್ ಸಿಕ್ತು ನನಗೆ. ಸೊ 6 ಜನ ರೈಟರ್ಸ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು, ಅವರಿಲ್ಲ ಅಂದಿದ್ರೆ ಈ ಸ್ಕ್ರಿಪ್ಟ್ ಆಗ್ತಾ ಇರಲಿಲ್ಲ. ಸೊ ಆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾವು ಯಾವಾಗ ಡಿಸ್ಕಸ್ ಮಾಡ್ತಾ ಇದ್ವಿ, ಯಾವ ಥರ ಪಾತ್ರ ಬೇಕು ನಿಮಗೆ. ಸೊ ನನ್ನ ಸ್ಕ್ರಿಪ್ಟಿಂಗ್ ಲೆವೆಲಲ್ಲೇ ಇದು ಇವ್ರಿಗಿದ್ರೆ ಚೆನ್ನಾಗಿರುತ್ತೆ, ಇದು ಇವ್ರಿದ್ರೆ ಚೆನ್ನಾಗಿರುತ್ತೆ, ಇದು ಇವ್ರ ಆದರೆ ಚೆನ್ನಾಗಿರುತ್ತೆ ಅಂತ ಆ ಸ್ಕ್ರಿಪ್ಟಿಂಗ್ ಮಾಡಿದ್ದೆ ಅಷ್ಟೇ. ನೆಕ್ಸ್ಟ್ ಯಾರ್ಯಾರಿಗೆ ಏನೇನು ಅನ್ಕೊಂಡಿದ್ವೋ ಆ ಪಾತ್ರಗಳು ಅವರಾದವರೇ ಬಂದು ನೀಟಾಗಿ ಕೂತ್ಕೊಂಡ್ರು. ಸೊ ಯಾವತ್ತು ನಾನು ಧನಂಜಯ್ ಅಂತ ಅನ್ಕೊಂಡಿದ್ದ ಕ್ಯಾರೆಕ್ಟರ್ಗೆ ಬೇರೆಯವ್ರನ್ನ ಕೇಳಿದ್ದಲ್ಲ, ಅಥವಾ ಶ್ರುತಿ ಮಾಡಬೇಕು ಅಂತ ಅನ್ಕೊಂಡಿದ್ದ ಕ್ಯಾರೆಕ್ಟರ್ ಬೇರೆಯವ್ರನ್ನ ಕೇಳಿದ್ದಲ್ಲ, ಅಥವಾ ಯಾರೇ ಆಗಲಿ ಇಲ್ಲಿರೋ ಎಲ್ಲ ಸ್ಟಾರ್ ಕಾಸ್ಟ್ಗೂ ಅಷ್ಟೇ, ಇವರು ಈ ಪಾತ್ರಕ್ಕೆ ಅಂತ ಅನ್ಕೊಂಡು ನಾನು ಸ್ಕ್ರಿಪ್ಟ್ ಮಾಡಿದೆ, ಅದು ಅವರಾಗವರೇ ಆ ಪಾತ್ರಕ್ಕೆ ಬಂದು ಅದಕ್ಕೆ ಕರೆಕ್ಟಾಗಿ ಕೂತ್ಕೊಂಡಿದ್ದಾರೆ. ಸೊ ಸೆಟ್ಸ್ಗೆ ಹೋಗಕ್ಕೆ ಕಾಯ್ತಾ ಇದ್ದೀನಿ ನಾನು, ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.